ಒಂದು ಉದಾಹರಣೆಯನ್ನು ಕೊಡ್ತೀನಿ. ಸರ್ಕಾರದಿಂದ ಒಂದು ಎನ್ ಜಿ ಒಗೆ ಹಣ ಬಿಡುಗಡೆ ಆಗುತ್ತೆ. ಆ ಎನ್ ಜಿ ಒಗೆ ಹಣ ಬಿಡುಗಡೆ ಆದ 10 ನಿಮಿಷದೊಳಗೆ ಇನ್ನೊಂದು ಸಂಸ್ಥೆಗೆ ಹಣ ಹೋಗುತ್ತೆ. ಅದೇ ರೀತಿ 16 ಎನ್ ಜಿ ಒಗಳಿಗೆ ಹೋದಂತ ಹಣ ಅದೊಂದೇ ಸಂಸ್ಥೆಗೆ ಹೋಗಿದೆ. ಒಬ್ಬರು ವಿಧಾನ ಸಭೆಯ ಸದಸ್ಯರಿದ್ದರು, ಅವರ ಮಗನ ಹೆಸರಿನಲ್ಲಿರ್ತಕ್ಕಂಥ ಆ ಸಂಸ್ಥೆಗೆ ಹೋಗಿದೆ ಅದೆಲ್ಲ. ಇದು ತನಿಖೆಯಿಂದ ಈಚೆ ಬರೋಂಥ ದಿನ ಇದೆ, ಅದಕ್ಕೆ ನಾನು ಅವ್ರ ಹೆಸರುಗಳನ್ನ ಸೂಚಿಸ್ತಿಲ್ಲ. ಇದು ನಡೆದದ್ದು ಯಾವ ಸರ್ಕಾರದಲ್ಲಿ ನೇರ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಅಕೌಂಟಲ್ಲಿ ಇರ್ತಕ್ಕಂಥ ಹಣನ ಈ ಬ್ಯಾಂಕಿಂದ ಆ ಬ್ಯಾಂಕ್ ಹೋಗಿದೆ ಅನ್ನೋಂಥ ಪ್ರಶ್ನೆ ಎದ್ದಿದೆ. ನೋಡೋಣ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಆಮೇಲೆ. ಆದರೆ ಇದಕ್ಕಿಂತ ನೇರವಾಗಿ ಹಣನೇ ಡ್ರಾ ಆಗೋಗಿದೆ ಅಲ್ಲಿ. ಭೋವಿ ಅಭಿವೃದ್ಧಿ ನಿಗಮದ ನಿರ್ದಿಷ್ಟವಾದಂಥ ಪ್ರಕರಣ ನಾನು ಹೇಳ್ತಾ ಇದ್ದೀನಿ. ನಾನು ಇದಕ್ಕಿಂತ ದೊಡ್ಡ ವಿಚಾರಗಳಿತ್ತು ಅವ್ರದ್ದು. 40% ನಾವೇ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸಿದ್ವಿ, ಅವ್ರ ಮೇಲೆ ಆರೋಪ ಮಾಡಿದ್ವಿ. ಇವತ್ತು ಅದಕ್ಕೆ ಒಲ್ಲದ ಗಂಡನ ಮೊಸರಲ್ಲಿ ಕಲ್ಲು ಅಂತ ಅವ್ರಿಗೆ ಹೇಳ್ಕೊಳಕ್ಕೆ ಏನೂ ಇಲ್ಲ. ಏನಾರು ಒಂದು ಹುಡುಕ್ಬೇಕು, ಒಂದು ಕಲ್ಲು ಹೊಡಿಬೇಕು ಅಂತ ಮಾಡ್ತಿದ್ದಾರೆ. ಅದರಲ್ಲಿ ನಾವು ವಿರೋಧ ಪಕ್ಷದ ಜವಾಬ್ದಾರಿನ ತಪ್ಪು ಅಂತ ನಾವೇನು ಹೇಳೋದಿಲ್ಲ. ಅವ್ರು ಎಷ್ಟು ಎಚ್ಚರವಾಗಿರ್ತಾರೋ ಅಷ್ಟು ನಾವು ಸದೃಢವಾಗಿರ್ತೀವಿ. ಏನು ಯಾವ ರೀತಿಲಿ ಕುಸ್ತಿದೆ? ಕೋರ್ಟ್ ಏನ್ ಹೇಳ್ತದೆ ಅದಕ್ಕೆ ನಮಾಜ್ ಮಾಡೋದಕ್ಕೆ? ಕೋರ್ಟ್ ಏನ್ ಹೇಳ್ ಈಗ ನ್ಯಾಯಾಲಯದ ತೀರ್ಪನ್ನು ನಾನು ನೀವು ಇಬ್ರು ಪ್ರಶ್ನೆ ಮಾಡಂಗಿಲ್ಲ. ಸಿ ಒಂದೊಂದು ಕ್ಷುಲ್ಲಕ ಕಾರಣಗಳಲ್ಲಿ ನಡೀತಕ್ಕಂತ ಪ್ರಕರಣಗಳಿಗೆ ರಾಜ್ಯವ್ಯಾಪಿ ಪ್ರಶ್ನೆ ಆಗ್ಬಾರ್ದು. ಈಗ ಯಾವುದೋ ಒಂದು ಊರಿನಲ್ಲಿ ಒಂದು ಸುಕ್ಷುಲ್ಲಕ ಘಟನೆ ನಡೆದ ತಕ್ಷಣ ಇಡೀ ರಾಜ್ಯಕ್ಕೆ ಅದು ಅನ್ವಯ ಆಗುತ್ತೆ ಅನ್ನೋದಲ್ಲ. ಇದಕ್ಕಿಂತ ಹೆಚ್ಚಾಗಿ ಹಿಜಾಬ್ ನಡೆದಿತ್ತಲ್ಲ, ಆವಾಗ ಧರ್ಮದ ಹೆಸರಿನಲ್ಲಿ ನಡೆದಿತ್ತಲ್ಲ. ಅಲ್ಲಲ್ಲ, ಇದನ್ನ ನಾನು ಪ್ರತಿಪಾದನೆ ಮಾಡ್ತಿಲ್ಲ. ಇದಕ್ಕಿಂತ ಜಾಸ್ತಿ ಕಾನೂನು ಸುವ್ಯವಸ್ಥೆ, ನೈತಿಕ ಪೊಲೀಸ್ ಗಿರಿ, ಇದ್ರ ಜೊತೆನಲ್ಲಿ ಧರ್ಮಾಧಾರಿತವಾಗಿ, ಜಾತಿ ಆಧಾರಿತವಾಗಿ, ಆಹಾರದ ಆಧಾರಿತವಾಗಿ ಎಷ್ಟು ದೌರ್ಜನ್ಯಗಳು ನಡೆದಿತ್ತು. ಇಡೀ ದೇಶ ನಂಬರ್ 2 ಸ್ಥಾನದಲ್ಲಿದೆ ಗೋಮಾಂಸನ ರಫ್ತು ಮಾಡೋದ್ರಲ್ಲಿ. ಗೋ ಹತ್ಯೆನ ಮೊದಲಿಂದ ಖಂಡಿಸ್ತಾ ಬಂದಂಥ ಪಕ್ಷ ರಾಷ್ಟ್ರದಲ್ಲಿ ಆಳ್ವಿಕೆ ಮಾಡ್ತಾ ಇದೆ. ಅವ್ರ ಆಳ್ವಿಕೆಯಲ್ಲಿ ಗೋಮಾಂಸ ರಫ್ತು ಏರ್ತಾ ಹೋಯ್ತಲ್ಲ. ಅವ್ರ ಸಿದ್ಧಾಂತ ಹೋರಾಟಗಳು ಏನು ಹಂಗಂದ್ರೆ, ಹೆಸರು ಮಾತ್ರ ಅಲ್ ಕಬೀರ್, ಓನರು ಹಿಂದು. ಅದೇ ಅದನ್ನ ಹೇಳಿದೆ, ಅಲ್ ಕಬೀರ್ ಸಂಸ್ಥೆ ಅದು, ಓನರು ಹಿಂದು. ಈಗ ನಾವು ಇದನ್ನ ಬೆಳಗಾಗ ಅಲ್ಲಲ್ಲ, ಈಗ ನಿಮ್ಗೆ ಒಂದು ಈಗ 3 ತಿಂಗಳು ಚುನಾವಣೆ ಪ್ರಕ್ರಿಯೆ ನಡೀತೀವಿ. ನೀತಿ ಸಂಹಿತೆ ಪ್ರಾರಂಭ ಆದಾಗಿನ 3 ತಿಂಗಳು ನಮ್ಮ ಸರ್ಕಾರ ಬಂದು ಇವತ್ತಿಗೆ 1 ವರ್ಷ ಆಗಿದೆ. 9 ತಿಂಗಳ ಸರ್ಕಾರ ಆಡಳಿತ ನಡೆಸೋದಕ್ಕೆ ಫ್ರೀಯಾಗಿ ನಮ್ಗೆ ಟೈಮ್ ಸಿಕ್ಕಿರ್ತಕ್ಕಂಥ ಆ 9 ತಿಂಗಳ ಅವಧಿನಲ್ಲಿ ನಾವು ಹೆಜ್ಜೆ ಗುರುತನ್ನ ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳು ನಮ್ಮ ಪ್ರಣಾಳಿಕೆಯಲ್ಲಿದ್ದನ್ನು ಕೊಟ್ಟಿದ್ದೀವಿ. ಆಡಳಿತನ ಸುಸ್ಥಿತಿ ತರಬೇಕಾದಾಗ ಭಾಳ ಇವತ್ತು ಜವಾಬ್ದಾರಿ ಒಂದು ವಿಚಾರ. ಈಗ ನಾಗೇಂದ್ರನ ವಿಚಾರ ನೀವು ಮಾತಾಡ್ತಿದ್ರಲ್ಲ, ನಾಗೇಂದ್ರನ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ತನಿಖೆ ನಂತರ ಗೊತ್ತಾಗತ್ತೆ. ಈಶ್ವರಪ್ಪ ಇಲ್ಲಿ ನಾಗೇಂದ್ರನ ವಿಚಾರ ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅಲ್ಲಿ ನೇರವಾಗಿ ಪ್ರಸ್ತಾಪ ನೀವು ಪತ್ರನ ಓದಿ, ಅದನ್ನ ಡೆತ್ ನೋಟಲ್ಲಿ ಅಲ್ಲ, ಸಚಿವರ ಮೌಖಿಕ ಆದೇಶದ ಮೇರೆಗೆ ನಾನು ಹೇಳ್ತಾ ಇದ್ದೀನಿ ಅಂತ ಪದ್ಮನಾಭ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ, ನಾಟ್ ದಿ ಮಿನಿಸ್ಟರ್. ಈತನಿಗೆ ಈಗ ಯಾರೋ ಸುಸೈಡ್ ಮಾಡ್ಕೊಂಡಿದ್ದಾನಲ್ಲ, ಆತನಿಗೆ ಸಚಿವರು ನೇರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.